ರಾಜ್ಯ ರಾಷ್ಟ್ರ ಅಷ್ಟೇ ಏಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನು ಪಡೆದಿರುವ ದಸರಾ ಮಹೋತ್ಸವ ಇನ್ನೇನು ಪ್ರಾರಂಭ ಆಗ್ತಾ ಇದೆ. ಇದರ ಜೊತೆಗೆ ವಿಶ್ವೇಶ್ವರಯ್ಯನವರು ಮೈಸೂರು ಸಂಸ್ಥಾನದ ಒಂದು ರೀತಿಯಲ್ಲಿ ರುವಾರಿ ಅಂತ ಎಲ್ಲರೂ ಅವರನ್ನು ಕರೀತಾ ಇದ್ರು. ಅವರ 156ನೇ ಜನ್ಮದಿನಾಚರಣೆ ಈಗ ನಡೀತಾ ಇದೆ. ಮೈಸೂರು ಸಂಸ್ಥಾನ ಅಂದ ತಕ್ಷಣವೇ ನಮಗೆ ನೆನಪಿಗೆ ಬರೋದು ಒಬ್ಬ ಮಹಾನ್ ವ್ಯಕ್ತಿ. ಆತ ಮಹಾರಾಜ ಅಲ್ಲ, ಮಹಾತ್ಮ ಗಾಂಧೀಜಿಯವರು ಅವರನ್ನು ರಾಜರ್ಷಿ ಅಂತ ಕರೀತಾ ಇದ್ರು. ಅವರೇ ನಾಲ್ವಡಿ ಕೃಷ್ಣರಾಜ ಒಡೆಯರ್. 1902ರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಮೈಸೂರು ರಾಜ್ಯದ ಮಹಾರಾಜರಾಗಿ ಪಟ್ಟಾಭಿಷಿಕ್ತರಾಗ್ತದೆ. ಅಂದಿನಿಂದ ಅವರು ನಿಧನ ಹೊಂದುವವರೆಗೆ ನಿರಂತರವಾಗಿ ಮೈಸೂರು ರಾಜ್ಯವನ್ನು ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ತಾರೆ. ಈ ಮೈಸೂರು ರಾಜ್ಯದ ಅಭಿವೃದ್ಧಿ ಪಥದ ಇತಿಹಾಸದಲ್ಲಿ ಇಬ್ಬರು ವ್ಯಕ್ತಿಗಳು ಪ್ರಧಾನವಾಗಿ ನಮಗೆ ಗೋಚರುತ್ತಾರೆ, ದಿವಾನರುಗಳಾಗಿ. ಮೊದಲನೆಯವರು ಸರ್.ಎಂ ವಿಶ್ವೇಶ್ವರಯ್ಯ, ಎರಡನೆಯವರು ಮಿರ್ಜಾ ಇಸ್ಮಾಯಿಲ್ ಸಾಹೇಬ್. ಈ ಇಬ್ಬರಿಗೂ ಸಮರ್ಥ ನಾಯಕತ್ವವನ್ನು ಕೊಟ್ಟವರು ನಾಲ್ವಡಿ ಕೃಷ್ಣರಾಜ ಒಡೆಯ. 1902ರಲ್ಲಿ ಮೈಸೂರಿನ ಮಹಾರಾಜರಾಗಿ ಅಧಿಕಾರ ಸ್ವೀಕರಿಸಿದ ನಾಲ್ವಡಿ ಕೃಷ್ಣರಾಜ ಒಡೆಯರವರಿಗೆ ಮೈಸೂರು ರಾಜ್ಯವನ್ನು ಭರತಖಂಡದಲ್ಲಿಯೇ ಒಂದು ಮಾದರಿ ರಾಜ್ಯವನ್ನಾಗಿ ರೂಪಿಸಬೇಕು ಅನ್ನುವ ಮಹತ್ವಾಕಾಂಕ್ಷೆ ಸಹಜವಾಗಿತ್ತು. ಭರತಖಂಡದಲ್ಲಿ ಆ ಸಂದರ್ಭದಲ್ಲಿ 560 ದೇಶೀಯ ರಾಜರುಗಳು ವಿವಿಧ ಪ್ರಾಂತ್ಯಗಳ ಅಧಿಕಾರ ಸೂತ್ರವನ್ನು ಹಿಡಿದಿತ್ತು. ಈ ಎಲ್ಲ ದೇಶೀಯ ಪ್ರಾಂತ್ಯದ ರಾಜರುಗಳ ನಡುವೆ ಮೈಸೂರು ರಾಜ್ಯ ವಿಭಿನ್ನ ನೆಲೆಯಲ್ಲಿ ನಿಲ್ಲಬೇಕು ಅನ್ನೋದು ನಾಲ್ವಡಿ ಕೃಷ್ಣರಾಜ ಒಡೆಯರವರ ಅಭೀಪ್ಸೆಯಾಗಿತ್ತು. ಅದಕ್ಕೆ ಪ್ರಧಾನವಾದ ಕಾರಣ 1831ರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರವರ ತಾತ ಮುಮ್ಮಡಿ ಕೃಷ್ಣರಾಜ ಒಡೆಯರವರನ್ನು ಅಸಮರ್ಥ ಆಡಳಿತ, ಅದಕ್ಷ ಕಾರ್ಯನಿರ್ವಹಣೆಯ ನೆಪದಲ್ಲಿ ಅಧಿಕಾರದಿಂದ ಕಿತ್ತು ಹಾಕಿರ್ತಾರೆ. ಇದು ನಾಲ್ವಡಿ ಕೃಷ್ಣರಾಜ ಒಡೆಯರವರಿಗೆ ಗೊತ್ತಿರುತ್ತೆ. ಮುಮ್ಮಡಿ ಕೃಷ್ಣರಾಜ ಒಡೆಯರವರು ಅಧಿಕಾರವನ್ನು ಕಳೆದುಕೊಂಡು 50 ವರ್ಷಗಳ ಕಾಲ ಮೈಸೂರು ಅರಸರು ಅಧಿಕಾರ ವಂಚಿತರಾಗಿರ್ತಾರೆ. ಇದು ನಾಲ್ವಡಿ ಕೃಷ್ಣರಾಜ ಒಡೆಯರವರ ಗಮನಕ್ಕೆ ಬಂದಿದ್ದರಿಂದ ಅವರು ಏನಾದರೂ ಆಗಲಿ ಯಾವ ಕಾರಣಕ್ಕೆ ಬ್ರಿಟಿಷರು ಮೈಸೂರು ಮಹಾರಾಜರನ್ನು ಪದಚ್ಯುತಗೊಳಿಸಿ 30 ವರ್ಷಗಳ ಕಾಲ ಅವರನ್ನು ಅಧಿಕಾರ ವಂಚಿತರನ್ನಾಗಿ ಮಾಡಿದ್ರೋ ಅಂತಹ ಬ್ರಿಟಿಷರಿಗೆ ಸರಿಯಾದ ಉತ್ತರವನ್ನು ಕೊಡಬೇಕು, ಅದು ದಕ್ಷ ಆಡಳಿತದಿಂದ ಸಮರ್ಥ ಅಧಿಕಾರ ನಿರ್ವಹಣೆಯಿಂದ ನಾನು ಉತ್ತರವನ್ನು ಕೊಡಬೇಕು ಅಂತ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಸಂಕಲ್ಪ ಮಾಡಿರ್ತಾರೆ. ಈ ದೃಷ್ಟಿಯಿಂದ ಅವರು ಒಬ್ಬ ಸಮರ್ಥ ಆಡಳಿತಗಾರ. ತಂತ್ರಜ್ಞಾನ, ವಿಜ್ಞಾನ ಮತ್ತು ಹೊಸ ಹೊಸ ಆವಿಷ್ಕಾರಗಳಿಗೆ ಪೂರಕವಾಗಿ ಆಲೋಚನೆ ಇರುವಂತಹ ಒಬ್ಬ ವ್ಯಕ್ತಿಯನ್ನು ಮೈಸೂರು ರಾಜ್ಯದ ಆಡಳಿತಗಾರನ್ನಾಗಿ ನೇಮಿಸಬೇಕು ಅನ್ನೋದು ಮೈಸೂರು ಮಹಾರಾಜರ ಸಂಕಲ್ಪ ಆಗಿತ್ತು. ಈ ಕಾರಣದಿಂದಲೇ ಅವರು ಪುಣೆಯಲ್ಲಿ ಸೇವೆ ಮಾಡ್ತಾ ಇದ್ದಂಥ ವಿಶ್ವೇಶ್ವರಯ್ಯನವರ ಸೇವೆಯನ್ನು ಮೈಸೂರು ರಾಜ್ಯಕ್ಕೆ ಪಡೆದುಕೊಳ್ಳಬೇಕು ಅನ್ನುವ ನಿರ್ಧಾರವನ್ನು ಮಾಡಿದರು. ಆಗ ಮೈಸೂರಿನಲ್ಲಿ ಮಾಧವರಾವ್ ಅವರು ದಿವಾನರಾಗಿದ್ದರು, ವಿಶ್ವೇಶ್ವರಯ್ಯನವರು ಪುಣೆಯಲ್ಲಿ ಎಂಜಿನಿಯರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ರು. ಮಾಧವರಾವ್ ಅವರ ಮೂಲಕ ವಿಶ್ವೇಶ್ವರಯ್ಯನವರನ್ನ ಮೈಸೂರು ಸಂಸ್ಥಾನಕ್ಕೆ ಕರೆಸಿಕೊಳ್ಳುವ ಪ್ರಯತ್ನವನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರವರು ಮಾಡಿದ್ರು. ಮೊದಲು ವಿಶ್ವೇಶ್ವರಯ್ಯನವರು ಒಪ್ಪಿರಲಿಲ್ಲ,
ಮಾಧವರಾವ್ ಅವರ ನಂತರ ಮೈಸೂರಿನ ದಿವಾನರಾದ ಆನಂದರಾವ್ ಅವರು ವಿಶ್ವೇಶ್ವರಯ್ಯನವರನ್ನು ಮೈಸೂರಿಗೆ ಕರೆದುಕೊಂಡು ಬರುವ ಪ್ರಯತ್ನದಲ್ಲಿ ಸಫಲರಾಗ್ತಾರೆ. ತದನಂತರ 1909 ವಿಶ್ವೇಶ್ವರಯ್ಯನವರು ಮೈಸೂರು ರಾಜ್ಯದ ಚೀಫ್ ಎಂಜಿನಿಯರ್ ಆಗಿ ಅಧಿಕಾರ ಸೂತ್ರ ಹಿಡಿತಾರೆ. 1912 ವೇಳೆಗೆ ಅವರು ಮೈಸೂರು ರಾಜ್ಯದ ದಿವಾನರಾಗಿ ಅಧಿಕಾರ ಸೂತ್ರ ಹಿಡಿತಾರೆ. 1918 ವಿಶ್ವೇಶ್ವರಯ್ಯನವರು ಮೈಸೂರು ರಾಜ್ಯದ ಮುಖ್ಯ ಎಂಜಿನಿಯರ್ ಆಗಿ ತದನಂತರ ದಿವಾನರಾಗಿ ತಮ್ಮ ಹೊಣೆಗಾರಿಕೆಯನ್ನು ಅತ್ಯಂತ ಸಮರ್ಥವಾಗಿ ನಿಭಾಯಿಸಿರ್ತಾರೆ. ನಿಜ ಹೇಳಬೇಕು ಅಂತಂದರೆ ವಿಶ್ವೇಶ್ವರಯ್ಯನವರು ಮೈಸೂರು ರಾಜ್ಯದ ಮುಖ್ಯ ಎಂಜಿನಿಯರ್ ಆಗಿ ನೇಮಕಗೊಂಡ ತಕ್ಷಣ ನೆನೆಗುದಿಗೆ ಬಿದ್ದಿದ್ದ ಕಾವೇರಿ ನದಿ ಪಾತ್ರದಲ್ಲಿ ಕಟ್ಟುವ ಅಣೆಕಟ್ಟಿಗೆ ಕಾಯಕಲ್ಪವನ್ನು ಮಾಡುವ ಕೆಲಸವನ್ನು ಸಮರ್ಥವಾಗಿ ನಿಭಾಯಿಸ್ತಾರೆ. ಕಾವೇರಿ ನದಿಯ ಪಾತ್ರದಲ್ಲಿ ಅಣೆಕಟ್ಟನ್ನು ಕಟ್ಟಬೇಕು ಅಂದ್ಬಿಟ್ಟು ಮೈಸೂರು ಸರ್ಕಾರ ಪ್ರಯತ್ನಿಸಿರುತ್ತೆ. ಆದರೆ ಅದಕ್ಕೆ ಮದ್ರಾಸ್ ಪ್ರೆಸಿಡೆನ್ಸಿ ತನ್ನ ವಿರೋಧವನ್ನು ವ್ಯಕ್ತಪಡಿಸಿರುತ್ತೆ. ವಿಶ್ವೇಶ್ವರಯ್ಯನವರು ಯಾವ ಕಾರಣಕ್ಕೆ ಮದ್ರಾಸ್ ಪ್ರೆಸಿಡೆನ್ಸಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ, ಅದು ಕಾನೂನು ಸಂಬದ್ಧವಾಗಿಲ್ಲ ಅಂದ್ಬಿಟ್ಟು ಬ್ರಿಟಿಷ್ ಸರ್ಕಾರಕ್ಕೆ ಮನವಿಯನ್ನು ಮಾಡಿಕೊಡುತ್ತೆ. ವಿಶ್ವೇಶ್ವರಯ್ಯನವರು ನೀಡಿದಂತಹ ಸಮಜಾಯಿಷಿಗಳಿಗೆ ತನ್ನ ಸಮರ್ಥನೆಯನ್ನು ನೀಡಿ ಈ ಸಮಜಾಯಿಷಿಗಳು ಕಾನೂನುಬದ್ಧವಾಗಿದೆ ಅಂತ ಒಪ್ಪಿ ಕಾವೇರಿ ನದಿ ಪಾತ್ರದಲ್ಲಿ ಅಣೆಕಟ್ಟನ್ನು ಕಟ್ಟೋದಕ್ಕೆ ಒಪ್ಪಿಗೆಯನ್ನು ನೀಡುತ್ತೆ. ಆದರೆ ಬ್ರಿಟಿಷ್ ಸರ್ಕಾರ ಅಣೆಕಟ್ಟನ್ನು ಕಟ್ಟೋದಕ್ಕೆ ಒಪ್ಪಿಗೆಯನ್ನು ನೀಡೋದು ಕೇವಲ 80 ಅಡಿಗಳಿಗೆ ಮಾತ್ರ. ವಿಶ್ವೇಶ್ವರಯ್ಯನವರು ಅಣೆಕಟ್ಟು ಕಟ್ಟುವ ಕೆಲಸವನ್ನು ಪ್ರಾರಂಭ ಮಾಡ್ತಾರೆ. ಪ್ರಾರಂಭ ಮಾಡಿದಾಗ ಅವರು 124 ಅಡಿಗೆ ಪೂರಕವಾಗಿ ಅಣೆಕಟ್ಟಿನ ಅಡಿಪಾಯವನ್ನು ನಿರ್ಮಾಣ ಮಾಡ್ತಾರೆ. ಹೀಗೆ ಮದ್ರಾಸ್ ಪ್ರೆಸಿಡೆನ್ಸಿ ತನ್ನ ಆಕ್ಷೇಪವನ್ನು ತೆಗೆಯುತ್ತೆ. ಭಾರತ ಸರ್ಕಾರಕ್ಕೆ ಅಂದರೆ ಬ್ರಿಟಿಷರ ನೇತೃತ್ವದ ಭಾರತ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿ ಇವರು 80 ಅಡಿಗೆ ಪೂರಕವಾದ ಅಡಿಪಾಯವನ್ನು ನಿರ್ಮಾಣ ಮಾಡಬೇಕು, ಆದರೆ 124 ಅಡಿಗೆ ಪೂರಕವಾದ ಅಡಿಪಾಯವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ, ಅದಕ್ಕೆ ತಡೆಯನ್ನು ನೀಡಬೇಕು ಅಂತ ಕೇಳ್ತಾರೆ. ಆದರೆ ವಿಶ್ವೇಶ್ವರಯ್ಯನವರು ಬ್ರಿಟಿಷ್ ನೇತೃತ್ವದ ಭಾರತದ ಸರ್ಕಾರಕ್ಕೆ ಒಂದು ಮಾತನ್ನು ಹೇಳ್ತಾರೆ, ಭಾರತ ಸರ್ಕಾರ 80 ಅಡಿಗೆ ಅಣೆಕಟ್ಟನ್ನು ಕಟ್ಟೋದಕ್ಕೆ ಅನುಮತಿಯನ್ನು ನೀಡಿದೆ, ನಾವು ಅಡಿಪಾಯವನ್ನು 124 ಅಡಿಗಾದರೂ ಮಾಡ್ಕೊಳ್ತೀವಿ, 150 ಅಡಿಗಳಿಗಾದರೂ ಮಾಡ್ಕೊಳ್ತೀವಿ, ಅದು ನಮಗೆ ಬಿಟ್ಟ ವಿಷಯ, ಇದನ್ನು ಮದ್ರಾಸ್ ಪ್ರೆಸಿಡೆನ್ಸಿ ಪ್ರಶ್ನೆ ಮಾಡುವ ಯಾವುದೇ ಅಧಿಕಾರ ಇಲ್ಲ ಅಂತ ಹೇಳ್ತಾರೆ. ಅದರಂತೆ ಅಂತಿಮವಾಗಿ 124 ಅಡಿ ಎತ್ತರದ ಅಣೆಕಟ್ಟಿಗೆ ಪೂರಕವಾಗಿ ಅಡಿಪಾಯವನ್ನು ವಿಶ್ವೇಶ್ವರಯ್ಯನವರು ನಿರ್ಮಾಣ ಮಾಡ್ತಾರೆ. ಕಟ್ಟ ಕಡೆಗೆ 124 ಅಡಿ ಎತ್ತರದ ಅಣೆಕಟ್ಟನ್ನು ನಿರ್ಮಾಣ ಮಾಡುವುದರಲ್ಲಿ ವಿಶ್ವೇಶ್ವರಯ್ಯನವರು ಯಶಸ್ವಿ ಆಗ್ತಾರೆ. ನಾನು ಈ ಮಾತನ್ನು ಯಾಕೆ ಹೇಳಿದೆ ಅಂತಂದರೆ ವಿಶ್ವೇಶ್ವರಯ್ಯನವರಿಗೆ ಮೈಸೂರು ರಾಜ್ಯದ ಹಿತದ ಬಗ್ಗೆ ಎಷ್ಟೊಂದು ಕಳಕಳಿ ಇತ್ತು, ಕಾಳಜಿ ಇತ್ತು. ಬ್ರಿಟಿಷ್ ಸರ್ಕಾರ 80 ಅಡಿಗೆ ಮಾತ್ರ ಅಣೆಕಟ್ಟನ್ನು ಕಟ್ಟೋದಕ್ಕೆ ಪರ್ಮಿಷನ್ ಕೊಟ್ಟಿತ್ತು. ಒಂದು ವೇಳೆ ವಿಶ್ವೇಶ್ವರಯ್ಯನವರು 80 ಅಡಿಗೆ ಪೂರಕವಾದ ಅಡಿಪಾಯವನ್ನು ನಿರ್ಮಾಣ ಮಾಡಿದ್ದಿದ್ರೆ ಇವತ್ತು ನಾವು 124 ಅಡಿ ಎತ್ತರದ ಕೃಷ್ಣರಾಜ ಸಾಗರ ಜಲಾಶಯವನ್ನು ಕಲ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಅಂದರೆ ಒಬ್ಬ ಆಡಳಿತಗಾರನಿಗೆ, ಒಬ್ಬ ಇಂಜಿನಿಯರ್ಗೆ ಇರಬೇಕಾದಂತಹ ದೂರದೃಷ್ಟಿಯ ದ್ಯೋತಕವಾಗಿತ್ತು ಅವರ ಆಡಳಿತ. ಅದಕ್ಕೆ ನಾನು ಇದೊಂದು ನಿದರ್ಶನವನ್ನು ಕೊಟ್ಟೆ. ಕಾವೇರಿ ನದಿ ಪಾತ್ರದಲ್ಲಿ ಜಲಾಶಯವನ್ನು ನಿರ್ಮಾಣ ಮಾಡೋದು ಅಷ್ಟೇ ಅಲ್ಲದೆ ವಿಶ್ವೇಶ್ವರಯ್ಯನವರು ಶಿಕ್ಷಣದ ಪ್ರಸಾರಕ್ಕೆ ಹೆಚ್ಚು ಒತ್ತನ್ನು ನೀಡಿದರು. ಆ ಸಂದರ್ಭದಲ್ಲಿ ಮೈಸೂರು ರಾಜ್ಯವನ್ನು ಹೊರತುಪಡಿಸಿದರೆ ಅಥವಾ ಭರತಖಂಡದಲ್ಲಿ ಕೇವಲ 4 ಕಡೆ ಮಾತ್ರ ವಿಶ್ವವಿದ್ಯಾನಿಲಯಗಳಿತ್ತು. ಒಂದು ಮದ್ರಾಸು, ಇನ್ನೊಂದು ಕಲ್ಕತ್ತಾ, ಬಾಂಬೆ ಮತ್ತು ದೆಹಲಿ. ಅದನ್ನು ಹೊರತುಪಡಿಸಿದ್ರೆ ಬೇರೆಲ್ಲೂ ವಿಶ್ವವಿದ್ಯಾನಿಲಯಗಳು ಇರಲಿಲ್ಲ. ಯಾವುದೇ ಒಬ್ಬ ದೇಶೀಯ ರಾಜ ಒಂದು ವಿಶ್ವವಿದ್ಯಾನಿಲಯವನ್ನು ಸ್ಥಾಪಿಸುವ ಪ್ರಯತ್ನವನ್ನು ಮಾಡಿರಲಿಲ್ಲ. ಅಂತಹ ಸಂದರ್ಭದಲ್ಲಿ ವಿಶ್ವೇಶ್ವರಯ್ಯನವರು ಮೈಸೂರು ರಾಜ್ಯದಲ್ಲಿ ವಿಶ್ವವಿದ್ಯಾನಿಲಯವನ್ನು ಸ್ಥಾಪಿಸಬೇಕು ಅನ್ನುವಂತಹ ಒಂದು ನಿರ್ಧಾರವನ್ನು ಕೈಗೊಳ್ತಾರೆ. ಅದಕ್ಕೆ ಮದ್ರಾಸ್ ಪ್ರೆಸಿಡೆನ್ಸಿ ತನ್ನ ವಿರೋಧವನ್ನು ವ್ಯಕ್ತಪಡಿಸುತ್ತೆ. ಮದ್ರಾಸ್ ಪ್ರೆಸಿಡೆನ್ಸಿನೇ
ಎಲ್ಲ ರೀತಿಯ ಶೈಕ್ಷಣಿಕ ಸವಲತ್ತುಗಳನ್ನು ನೀಡ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಮೈಸೂರು ರಾಜ್ಯದವರು ವಿಶ್ವವಿದ್ಯಾನಿಲಯವೊಂದನ್ನು ಸ್ಥಾಪನೆ ಮಾಡೋದು ಬೇಕಾಗಿಲ್ಲ ಅಂತ ಹೇಳ್ತಾರೆ. ಆದರೆ ವಿಶ್ವೇಶ್ವರಯ್ಯನವರು ಹೇಳ್ತಾರೆ, ಮೈಸೂರು ರಾಜ್ಯದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಶೈಕ್ಷಣಿಕ ಪ್ರಗತಿ ಆಗ್ತಾ ಇದೆ, ಹೆಚ್ಚು ಹೆಚ್ಚು ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣಕ್ಕಾಗಿ ತವಕ ಪಡ್ತಾ ಇದ್ದಾರೆ, ಅವರು ದೂರದ ಮದ್ರಾಸ್ಗೆ ಹೋಗಿ ಉನ್ನತ ಶಿಕ್ಷಣವನ್ನು ಪಡೆಯೋದಕ್ಕೆ ಸಾಧ್ಯ ಇಲ್ಲ, ಆದ್ದರಿಂದ ಮೈಸೂರು ರಾಜ್ಯದಲ್ಲಿಯೇ ಅವರಿಗೆ ಉನ್ನತ ಶಿಕ್ಷಣವನ್ನು ಕೊಡುವುದಕ್ಕೆ ಪೂರಕವಾಗಿ ವಿಶ್ವವಿದ್ಯಾನಿಲಯವೊಂದನ್ನು ಸ್ಥಾಪನೆ ಮಾಡಬೇಕು ಅನ್ನುವ ಅಂಶವನ್ನು ಬ್ರಿಟಿಷ್ ನೇತೃತ್ವದ ಭಾರತ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡ್ತದೆ. ಭಾರತ ಸರ್ಕಾರ ಮೈಸೂರು ವಿಶ್ವವಿದ್ಯಾನಿಲಯ ಸ್ಥಾಪನೆಗೆ ಅನುಮತಿಯನ್ನು ಕೊಡುತ್ತದೆ. ಅಂದರೆ ಎಗೈನ್, ಕಾವೇರಿ ನದಿ ಪಾತ್ರದಲ್ಲಿ ಅಣೆಕಟ್ಟನ್ನು ನಿರ್ಮಾಣ ಮಾಡುವ ಸಂದರ್ಭದಲ್ಲಿ ವಿಶ್ವೇಶ್ವರಯ್ಯನವರು ವ್ಯಕ್ತಪಡಿಸಿದಂತಹ ಆ ಚಾಣಾಕ್ಷತೆ, ಆಡಳಿತ ನೈಪುಣ್ಯ ವಿಶ್ವವಿದ್ಯಾನಿಲಯ ಸ್ಥಾಪನೆಯ ಸಂದರ್ಭದಲ್ಲೂ ಪ್ರದರ್ಶಿತವಾಗಿದೆ. ಅಂದರೆ ಒಬ್ಬ ಆಡಳಿತಗಾರನಿಗೆ ಇರಬೇಕಾದ ಬುದ್ಧಿಮತ್ತತೆ, ದೂರದೃಷ್ಟಿ, ಕಾರ್ಯತತ್ಪರತೆ ಮತ್ತು ಪ್ರಾಮಾಣಿಕತೆ, ಇದನ್ನು ವಿಶ್ವೇಶ್ವರಯ್ಯನವರು ಅದ್ಭುತವಾಗಿ ಪ್ರದರ್ಶನ ಮಾಡ್ತಾರೆ. ಇದರ ಜೊತೆಗೆ ಮೈಸೂರು ರಾಜ್ಯದ ಉದ್ದಗಲಕ್ಕೂ ವಿಶ್ವೇಶ್ವರಯ್ಯನವರು ಪ್ರಾಥಮಿಕ ಹಂತದಿಂದ ಪ್ರೌಢ ಶಿಕ್ಷಣದವರೆಗೆ ನೂರಾರು ಸಾವಿರಾರು ಶಾಲೆಗಳನ್ನು ಪ್ರಾರಂಭ ಮಾಡ್ತಾರೆ. ಶಿಕ್ಷಣ ಪ್ರಸಾರದ ಜೊತೆಗೆ ಹಿಂದುಳಿದ ದಲಿತ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ಗಳನ್ನು ಪ್ರಾರಂಭ ಮಾಡ್ತಾರೆ, ಅವರಿಗೆ ವಿದ್ಯಾರ್ಥಿ ವೇತನವನ್ನು ಕೊಡುವ ಕೆಲಸವನ್ನು ಆರಂಭ ಮಾಡ್ತಾರೆ. ಇದು ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಕಾರ್ಯ ಆಯಿತು. ಕರ್ನಾಟಕದ ಮೈಸೂರು ರಾಜ್ಯದ ಉದ್ದಗಲಕ್ಕೂ ವಿಶ್ವೇಶ್ವರಯ್ಯನವರು ಸಂಪರ್ಕ ವ್ಯವಸ್ಥೆಯನ್ನು ಉತ್ತಮಪಡಿಸುವಂತಹ ಪ್ರಯತ್ನ ಮಾಡ್ತಾರೆ. ವಿಶ್ವೇಶ್ವರಯ್ಯನವರು ಮೈಸೂರು ರಾಜ್ಯದ ದಿವಾನರಾಗಿ ಅಧಿಕಾರ ಸೂತ್ರ ಹಿಡಿಯುವುದಕ್ಕೆ ಮೊದಲು ರೈಲ್ವೆ ವ್ಯವಸ್ಥೆ ಇತ್ತು, ಅದನ್ನು ಮತ್ತಷ್ಟು ಹೆಚ್ಚು ಮಾಡುವ ಕಾಯಕಕ್ಕೆ ವಿಶ್ವೇಶ್ವರಯ್ಯನವರು ಚಾಲನೆಯನ್ನು ನೀಡಿದ್ದಾರೆ. ಅದರಿಂದ ಇಡೀ ಮೈಸೂರು ರಾಜ್ಯದ ಉದ್ದಗಲಕ್ಕೂ ದೊಡ್ಡ ಪ್ರಮಾಣದಲ್ಲಿ ರೈಲ್ವೆ ಸಂಪರ್ಕ ವೃದ್ಧಿಯಾಗುತ್ತೆ. ಇದರ ಜೊತೆಗೆ ವಿಶ್ವೇಶ್ವರಯ್ಯನವರು ಸಾಹಿತ್ಯದ ಪ್ರಸಾರಕ್ಕೆ ಪೂರಕವಾಗಿ 1915 ಕನ್ನಡ ಸಾಹಿತ್ಯ ಪರಿಷತ್ತನ್ನು ಪ್ರಾರಂಭ ಮಾಡಿದರು. ವಾಣಿಜ್ಯ ವ್ಯವಹಾರಕ್ಕೆ ಪೂರಕವಾಗಿ ಮೈಸೂರು ಬ್ಯಾಂಕನ್ನು ಆರಂಭ ಮಾಡಿದರು. ಅಧಿಕಾರಿಗಳು ನೆಮ್ಮದಿಯ ಸಂಜೆಯನ್ನು ಕಳೆಯೋದಕ್ಕೋಸ್ಕರವಾಗಿ ಬೆಂಗಳೂರಿನಲ್ಲಿ ಸೆಂಚುರಿ ಕ್ಲಬ್ಬನ್ನು ಪ್ರಾರಂಭ ಮಾಡ್ತಾರೆ. ಅದಷ್ಟೇ ಅಲ್ಲದೆ ವಿದ್ಯುತ್ ಘಟಕಗಳು ಶಿವನ ಸಮುದ್ರದಲ್ಲಿ 1901 ಶೇಷಾದ್ರಿಯರವರು ಏಷ್ಯಾ ಖಂಡದ ಪ್ರಥಮ ವಿದ್ಯುತ್ ಜಲವಿದ್ಯುತ್ ಸ್ಥಾವರವನ್ನು ಪ್ರಾರಂಭ ಮಾಡಿರ್ತಾರೆ. ಅಲ್ಲಿ ಜಲವಿದ್ಯುತ್ ಪ್ರಮಾಣ ಇರುತ್ತಲ್ಲ ಮೆಗಾವಾಟ್ನಲ್ಲಿ, ಆ ಮೆಗಾವಾಟ್ನಲ್ಲಿ ಜಲವಿದ್ಯುತ್ ಪ್ರಮಾಣ ಹೆಚ್ಚು ಮಾಡೋದಕ್ಕೆ ವಿಶ್ವೇಶ್ವರಯ್ಯನವರು ಕಾರ್ಯತಂತ್ರವನ್ನು ರೂಪಿಸ್ತಾರೆ. ಇದರಿಂದ ವಿದ್ಯುತ್ ಉತ್ಪಾದನಾ ಪ್ರಮಾಣವು ಜಾಸ್ತಿ ಆಗುತ್ತೆ. ಅದರ ಜೊತೆಗೆ ಶರಾವತಿಯಲ್ಲಿ ನಮ್ಮ ಜಗತ್ ಪ್ರಸಿದ್ಧ ಜೋಗದ ಜಲಪಾತದ ಹತ್ತಿರನೂ ಜಲವಿದ್ಯುತ್ ಕೇಂದ್ರವನ್ನು ಪ್ರಾರಂಭ ಮಾಡ್ತಾರೆ. ಹೀಗೆ ಸರ್ವಾಂಗೀಣ ಪ್ರಗತಿ ಕರ್ನಾಟಕದಲ್ಲಾಗುತ್ತೆ. ಅನೇಕ ಕೈಗಾರಿಕೆಗಳನ್ನು ಪ್ರಾರಂಭ ಮಾಡ್ತಾರೆ. ವಿಶ್ವೇಶ್ವರಯ್ಯನವರು ಒಂದು ಮಾತನ್ನು ಹೇಳ್ತಾರೆ, ಇಂಡಸ್ಟ್ರಿಯಲೈಸ್ ಆರ್ ಪೆರಿಶ್ ಅಂತ. ಅಂದರೆ ಯಾವುದೇ ಒಂದು ರಾಜ್ಯದ ಅಭಿವೃದ್ಧಿ ಆಗಬೇಕಾದ್ರೆ ಆ ರಾಜ್ಯದಲ್ಲಿ ಸಂಪೂರ್ಣ ಕೈಗಾರಿಕೀಕರಣ ಆಗಬೇಕು. ಕೈಗಾರಿಕೀಕರಣ ಆದಾಗ ದುಡಿಯುವ ಎಲ್ಲ ಕೈಗಳಿಗೆ ಕೆಲಸ ಸಿಗುತ್ತೆ ಅನ್ನುವುದು ವಿಶ್ವೇಶ್ವರಯ್ಯನವರ ಪರಿಕಲ್ಪನೆ ಆಗಿತ್ತು. ಈ ಕಾರಣಕ್ಕೆ ಅವರು ವಿದ್ಯುತ್ ಉತ್ಪಾದನೆಗೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದರು. ವಿದ್ಯುತ್ ಉತ್ಪಾದನೆ ದೊಡ್ಡ ಪ್ರಮಾಣದಲ್ಲಿ ಆದರೆ ಒಂದು ಕಡೆ ನೀರಾವರಿಗೆ ಸಹಾಯ ಆಗುತ್ತೆ, ಮತ್ತೊಂದು ಕಡೆ ಕೈಗಾರಿಕೀಕರಣಕ್ಕೆ ಸಹಾಯ ಆಗುತ್ತೆ. ಗ್ರಾಮೀಣ ಪ್ರದೇಶದಲ್ಲಿ ಬದುಕುವ ಜನರಿಗೆ ನೀರಾವರಿಯ ಸೌಲಭ್ಯ ದೊರಕುತ್ತೆ, ನಗರ ಪ್ರದೇಶದಲ್ಲಿ ಬದುಕುವ ಜನರಿಗೆ ಕೈಗಾರಿಕೆಗಳಿಂದ ಉದ್ಯೋಗ ಸಿಗುತ್ತೆ. ಇವೆರಡರ ಕಾರಣದಿಂದ ಗ್ರಾಮೀಣ ಮತ್ತು ನಗರ ಪ್ರದೇಶಗಳ ನಿರುದ್ಯೋಗ ಸಂಪೂರ್ಣವಾಗಿ ನಾಶ ಆಗಿ ಎಲ್ಲರ ಕೈಗೂ ಉದ್ಯೋಗ ಸಿಗುತ್ತೆ ಅನ್ನೋದು ವಿಶ್ವೇಶ್ವರಯ್ಯನವರ ಆಡಳಿತದ ಪರಿಕಲ್ಪನೆ ಆಗಿದೆ. ಇಷ್ಟೆಲ್ಲ ಸಾಧನೆ ಮಾಡಿದ ವಿಶ್ವೇಶ್ವರಯ್ಯನವರ ಸಾಧನೆಯ ಬಗ್ಗೆ ನಾಲ್ವಡಿ ಕೃಷ್ಣರಾಜ ಒಡೆಯರವರಿಗೆ ನಿಜವಾಗಲೂ ಖುಷಿಯಾಗಿತ್ತು.
1914 ಜುಲೈ 14ರಂದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ವಿಶ್ವೇಶ್ವರಯ್ಯನವರಿಗೆ ಒಂದು ಆತ್ಮೀಯವಾದ ಪತ್ರ ಬರೆದರು.